ಎಸ್, ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಹೀಗಾಗಿ ಜನ ಎಲ್ಲ ಊರಿನ ಅತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಮೆಜೆಸ್ಟಿಕ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಮೆಜೆಸ್ಟಿಕ್ ನಲ್ಲಿ ಬಸ್ಗಾಗಿ ಕಾದು ಕುಳಿತ ನೂರಾರು ಮಂದಿ, ಶಿವಮೊಗ್ಗ, ಉಡುಪಿ, ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಿ ಬಸ್ಗಾಗಿ ಕಾದು ಕೂತ್ಕೊಂಡಿದ್ದಾರೆ ಜನ. ಬಸ್ಗಳಲ್ಲಿ ಸೀಟ್ ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಹೆಚ್ಚುವರಿ 400 ಬಸ್ ಬಿಟ್ಟಿದೆ KSRTC, ಆದರೂ ಕೂಡ ಜನರು ಪರದಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಕೆಲವೇ ಕೆಲವು ದಿನ ಬಾಕಿ ಇದೆ, ಹೀಗಾಗಿ ಜನ ಎಲ್ಲರೂ ಊರ ಕಡೆ ಹೋಗ್ತಾ ಇದ್ದಾರೆ. 400 ಬಸ್ಸನ್ನ ಹಬ್ಬಕ್ಕೆ ಅಂತಾನೆ ಸರ್ಕಾರ ಬಿಟ್ಟಿರೋದು. ಇಷ್ಟೆಲ್ಲ ಆದರೂ ಕೂಡ ಒಂದು ರೀತಿಯಾಗಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ನೋಡಿ ಟೈಮ್ ಎಷ್ಟಾಯ್ತು, 11:30 ಆಗ್ತಾ ಬರ್ತಾ ಇದೆ. ಎಷ್ಟು ಟೈಮ್ ಆದರೂ ಕೂಡ ಆ ಬಸ್ ಸ್ಟ್ಯಾಂಡ್ನಲ್ಲಿ ಜನ ಯಾವ ರೀತಿಯಾಗಿ ಇದ್ದಾರೆ ಅಂತ. ಇದು ವರ್ಷ ಬಂದಮೇಲೆ ಇದು ಮೊದಲನೇ ಹಬ್ಬ, ಹೀಗಾಗಿ ಎಲ್ಲರೂ ಮನೆಗೆ ಹೋಗಬೇಕು, ಕುಟುಂಬಸ್ಥರ ಜೊತೆ ಈ ಸರಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಸಾಕಷ್ಟು ಎಕ್ಸೈಟ್ ಆಗಿರ್ತಾರೆ. ಹೀಗಾಗಿ ಎಲ್ಲರೂ ಊರ ಕಡೆ ಹೋಗ್ತಾ ಇದ್ದಾರೆ. ಆದರೆ ವಿಪರ್ಯಾಸ ಅಂದರೆ ನೋಡಿ, ಬಸ್ಗಳಿಲ್ಲ, ಸೀಟ್ ಖಾಲಿ ಇಲ್ಲ, ಹಾಗಾಗಿ ಬಸ್ ಸ್ಟ್ಯಾಂಡ್ನಲ್ಲೇ ಜನ ಬೀಡು ಬಿಟ್ಟಿರುವಂತಹ ದೃಶ್ಯ ಇವತ್ತು ಮೆಜೆಸ್ಟಿಕ್ನಲ್ಲಿ ಕಾಣಸಿಗ್ತಾ ಇದೆ. ಇನ್ನು KSRTC ಕೂಡ 400 ಹೆಚ್ಚುವರಿ ಬಸ್ಸನ್ನು ಬಿಟ್ಟಿದೆ ಎಲ್ರಿಗೋಸ್ಕರ. ಇಷ್ಟೆಲ್ಲ ಆದರೂ ಕೂಡ ಒಂದು ರೀತಿಯಾಗಿ ಜನ ಭಜೀತಿ ಪಡ್ತಾ ಇದ್ದಾರೆ.